ಸತತ ಬರದ ಬವಣಿಯಲ್ಲಿ ಬೇಯುತ್ತಿರುವ ರೈತ ಒಂದೆಡೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಬಸವೇಶ್ವರ ಏತ ನೀರಾವರಿ ಯೋಜನೆಯಿಂದ ಬಾಳು ಹಸಿರಾಗಬಹುದು ಎಂಬ ಆಸೆಯಿಂದ ಸರ್ಕಾರ ರೈತನ ಬಾಯಿಗೆ ತುಪ್ಪ ಸವರಿ ಇದ್ದ ಅಲ್ಪ ಭೂಮಿಯನ್ನು ಕಳೆದುಕೊಂಡ ರೈತನ ಬದುಕು ಗಾಲಿ ಮುರಿದ ಬಂಡಿಯಂತಾಗಿದೆ. ಯಾಕೆ ಈ ಮಾತು ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆ ಆತನಿ ತಾಲೂಕಿನ ಸಂಬರ್ಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಇವರು. ಇವರು 2 ವರ್ಷಗಳ ಹಿಂದೆ ಖಾಸಗಿ ಫೈನಾನ್ಸ್ ಸಂಸ್ಥೆಯಾದ ಫುಲ್ ಡ್ರೋನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಫೈನಾನ್ಸ್ ಕಂಪನಿಯಿಂದ ರೈತರು ಹೈನುಗಾರಿಕೆ ಅಂತ ತಮ್ಮ ವಾಸಿಸುವ ಮನೆ ಅಡವಿಟ್ಟು ಸಾಲ ಪಡೆದಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಕೋವಿಡ್ ಮಹಾಮಾರಿ ಸಂಕಷ್ಟಕ್ಕೆ ಸಿಲುಕಿ ತಮ್ಮ ಪ್ರತಿ ತಿಂಗಳ ಇಎಂಐ ತುಂಬಲು ಸಾಧ್ಯವಾಗದೆ 1 ವರ್ಷದಿಂದ ಬ್ಯಾಂಕಿನ ಕಿರುಕುಳ ಅನುಭವಿಸುತ್ತಿದ್ದಾರೆ. ಫುಲ್ ಡ್ರೋನ್ ಇಂಡಿಯಾ ಕ್ರೆಡಿಟ್ ಕಂಪನಿ ಲಿಮಿಟೆಡ್ ಗ್ರಾಮ ಶಕ್ತಿ ಫೈನಾನ್ಸ್ ಶಾಖೆ ಅತನಿ ಇಲ್ಲಿಗೆ ಮರುಪಾವತಿಸಲು ಬಂದ ರೈತರಿಗೆ ಕಂಪನಿಯ ಮ್ಯಾನೇಜರ್ ಹಣ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ರೈತರಿಗೆ ಅವಾಜ್ ಹಾಕಿ ನಾವು ಸಾಲ ತುಂಬಲು ವಿಳಂಬವಾದ ಬಡ್ಡಿ, ಚಕ್ರಬಡ್ಡಿ ಹಾಗೂ ದಂಡ ಸಹಿತ ತುಂಬಿ ಇಲ್ಲವಾದಲ್ಲಿ ನಿಮ್ಮ ಮನೆ ಭೂಮಿಯನ್ನು ಜಪ್ತಿ ಮಾಡಿ ನೀವು ಅಡಮಾನ ಮಾಡಿಕೊಟ್ಟ ಮನೆ ಜಪ್ತಿ ಮಾಡುವುದಾಗಿ ಬೆದರಿಕೆ ಹಾಗೂ ಚಕ್ ಬೋನ್ಸ್ ಕೇಸ್ ದಾಖಲು ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ನೊಂದ ರೈತರು ಬ್ಯಾಂಕಿನ ಮುಂದೆ ಕೈಯಲ್ಲಿ ಹಣ ಹಿಡಿದು ತುಂಬಿಕೊಳ್ಳುವಂತೆ ಬ್ಯಾಂಕ್ ಸಿಬ್ಬಂದಿಗೆ ಎಷ್ಟೇ ಮನವಿ ಮಾಡಿದರೂ ಕ್ಯಾರೆ ಅನ್ನದೆ ರೈತರಿಗೆ ಅವಮಾನಿಸಿ ಹಿಂತಿರುಗಿಸಿದ್ದಾರೆ. ಕಷ್ಟಕಾಲದಲ್ಲಿ ಕೈ ಹಿಡಿಯುವ ಆಸೆಯಿಂದ ರೈತರು ಹೈನುಗಾರಿಕೆ ಲೋನ್ ತೆಗೆಸಿ ಬದುಕು ಕಟ್ಟಿಕೊಳ್ಳುವ ಮುಂಚೆ ಅತಿವೃಷ್ಟಿ, ಅನಾವೃಷ್ಟಿ, ಕೋವಿಡ್ ಮಹಾಮಾರಿ ಬಂದು ರೈತನ ಬದುಕು ಬೀದಿಗೆ ಬಂದು ನಿಂತಿದೆ. ಹೇಗೋ ಬ್ಯಾಂಕಿನ ಋಣ ಮುಟ್ಟಿಸೋಣವೆಂದು ಸಾಲ ಸೋಲ ಮಾಡಿ ಮನೆಯಲ್ಲಿದ್ದ ದನ ಕರು ಮಾರಿ ಬಂಗಾರದ ಆಭರಣ ಅಡವಿಟ್ಟು ಸಾಲ ಕಟ್ಟಲು ಬಂದ ರೈತರಿಗೆ ಬ್ಯಾಂಕ್ ಸಿಬ್ಬಂದಿ ತಿರಸ್ಕರಿಸಿ ರೈತರಿಗೆ ಸಹನೆಗೆ ಧಕ್ಕೆ ತಂದ ವಿಷಯ ಕೇಳಿ ರೈತ ಪರ ಹೋರಾಟಗಾರರು ಬ್ಯಾಂಕಿನ ವಿರುದ್ಧ ಕಿಡಿಕಾರಿದ್ದಾರೆ. ಆತನಿ ತಾಲೂಕು ಆಡಳಿತ ಇತ್ತ ರೈತರ ಕಡೆ ಗಮನ ಹರಿಸಿ ರೈತನ ಬಾಳಿಗೆ ಆಸರೆ ಆಗಬೇಕಿದೆ ಎನ್ನುವುದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ. ಅವರು ನಮಗ ಇಷ್ಟು ದಿವಸ ಕೊಟ್ಟಿದ್ದ ತುಂಬಿಲ್ ಅಂತ ಹೇಳಿ ಹಿಂದೂ ದಂಡ ಹಾಕ್ಲಿಕ್ಕಿದ್ದಾರೆ, ಮತ್ತ ನಿಮ್ಗೆ ಜಪ್ತಿ ಮಾಡ್ತೀವಿ ಅಂತಾರ. ಮತ್ತ ಈಗ ನೀವು ಈ ಎಲ್ಲರೂ ಕೂಡಿ ಒಮ್ಮೆಲೆ ಬಂದು ತುಂಬಿರಿ ಅಂತಾರು, ಆದರೆ ಎಲ್ಲರೂ ಕೂಡಿ ಒಮ್ಮೆಲೆ ರೊಕ್ಕದ ಜಮಾ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು 10 ಮಂದಿಗೆ 11 ಮಂದಿ ಬಂದಿದ್ದೀವಿ, ಅವ್ರಿಗೆ ತುಂಬಲಿಕ್ಕೆ ತಯಾರಿಲ್ಲ. ಎಷ್ಟು ಮಂದಿ ಇದ್ರಿ? 15 ಮಂದಿ ಇದ್ದೀವ್ರಿ. ಆದ್ರೆ ಈಗ 11 ಮಂದಿ ಬಂದಿವ್ರಿ, 12 ಮಂದಿ ಬಂದಿವ್ರಿ ದುಡ್ಡು ತುಂಬಾಕ, ಆದ್ರೆ ಅವರು ತುಂಬಕೊಂಡಿಲ್ಲ. ಏನಂತಾರ್ರಿ ಅಂತಾರು? 15 ಜನ ಕೂಡಿ ಒಟ್ಟಿಗೆ ಒಮ್ಮೆಲೆ ಬರ್ರಿ. ಅನಾವೃಷ್ಟಿ, ಅತಿವೃಷ್ಟಿಯಿಂದ ನಮಗೆ ಗ್ರಾಮ ಶಕ್ತಿ ಫುಲ್ ಟೂನ್ ಇಂಡಿಯಾ ಗ್ರಾಮ ಶಕ್ತಿ ಈ ಸಂಸ್ಥೆಯಿಂದ ನಾವು ಕೆಲವರು 3 ಲಕ್ಷ 2 ಲಕ್ಷ ಯಾರಿಗೆ ಎಷ್ಟು ಅವಶ್ಯಕತೆ ಅದ ಅದನ್ನು ತಕ್ಕಂತೆ ನಾವು ಗ್ರಾಮ ಶಕ್ತಿ ಫುಲ್ ಟೂನ್ ಇಂಡಿಯಾದಲ್ಲಿ ಸಾಲವನ್ನು ಪಡೆದಿದ್ದೀವಿ ರೀ. ಸಾಲ ಪಡೆದಿದ್ದೀವಿ, ಆದರೆ ನಮಗೆ 20ನೇ ಇಸ್ವಿಯಲ್ಲಿ ಸಾಲದಲ್ಲಿ ನಮಗೆ ಅನಾವೃಷ್ಟಿ ಮತ್ತು ಅತಿವೃಷ್ಟಿಯಿಂದ ಹಾಗೂ ಮತ್ತು ಅದರ ನಂತರ ಕೋವಿಡ್ದಿಂದ ನಮಗೆ ಹಣವನ್ನು EMI ಕಂತಿನ EMI ಅನ್ನು ಭರಿಸಲು ಆಗಿರೋದಿಲ್ಲ. ಆದ್ದರಿಂದ ನಾವು ತುಂಬಿರಲಿಲ್ಲ. ಆದರೆ ಸಂಸ್ಥೆಯವರು ಆಫೀಸು ಅವ್ರು ಬಂದು ಭೇಟಿಯಾಗೋದು ಹಾಗೆ ಹೀಗೆ ಭಾಳ ಕಿರುಕುಳ ಆಗತ್ತಾನ ನಾವು ಈ ತಿಂಗಳಲ್ಲಿ ತುಂಬೇಕಂತೇಳಿ ಅವರು ಮುಂಬೈದವ್ರು ಹೆಡ್ ಆಫೀಸ್ನಿಂದ ಬಂದು ಅಮಿತ್ ಸರ್ ಅಂತೇಳಿ ಅಮಿತ್ ಶಿವಾನಂದು ಹಾಗೆ ಹುಬ್ಬಳ್ಳಿಯಿಂದ ಮತ್ತೊಬ್ಬರು ಯಾರು ಬಂದಿದ್ರು ಅವರೆಲ್ಲ ಬಂದಿಂದ ನಮಗೆ ಒಂದು ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದರು ರೀ ಎಲ್ಲರಿಗೆ ಇಂತಿಷ್ಟು ಇಂತಿಷ್ಟು ಅಂತೇಳಿ. ಆ ಸೆಟಲ್ಮೆಂಟ್ಗೆ ನಾವು ಒಪ್ಕೊಂಡಿಂದ ಇವತ್ತು ಹಣವನ್ನು ಭರಿಸ್ಲಿಕ್ಕೆ ಬಂದಿದ್ದೀವಿ ರೀ. ಆದರೆ ಅವ್ರು ಹಣನ ತಗೋತಾ ಇಲ್ಲ. ಹಣ ಯಾಕೆ ತಗೋತಾ ಇಲ್ಲ ಅಂದ್ರೆ ನೀವು 15 ಜನ ಅದಿರಿ, 15 ಜನ ಬಂದು ಒಟ್ಟಿಗೆ ತುಂಬ್ರಿ ಹಾಗೆ ಹೀಗೆ ಅಂತೇಳಿ ತಿರುಚುವಂಥ ಕೆಲಸ ಮಾಡತ್ತಾರು. ನಾವು ಮೊದಲ ರೈತರು ರೀ, ದುಡ್ಡು ತಿನ್ನೋರು, ನಮ್ಮದು ಡ್ರಾ ಏರಿಯಾ. ನಮಗೆ ಹಣ ಹೊಂದ್ಕೊಂಡು ಬರ್ಬೇಕಾದ್ರೆ ನಾವು ಇದ್ದಂಥ ಬಂಗಾರ ನಮ್ಮ ಭೂಮಿಯನ್ನು ಅಡ ಇಟ್ಟು ತೊಗೊಂಬಂದಿದ್ದೀವಿ. ಅವ್ರ ಬಡ್ಡಿಲಿ ಯಾರು 4 ರೂಪಾಯಿ ಬಡ್ಡಿಲಿ, ಯಾರು 5 ರೂಪಾಯಿ, ಯಾರು 10 ರೂಪಾಯಿ ಹಿಂಗೆ ಮನದಿಗೆ ಬಂದಂಥ ಬಡ್ಡಿ ತೊಗೊಂಬಂದರು. ಅವ್ರು ಇವತ್ತು ತುಂಬ್ಕೊಂಡ್ರೆ ನಾವು ಕಟ್ತೀವಿ ಅವರು ಮಾನ್ಯ ಸೆಟಲ್ಮೆಂಟ್ ಮಾಡಿಕೊಟ್ಟಂಥ ಅಮೌಂಟ್ಗೆ. ಅವ್ರು ಇವತ್ತು ತುಂಬ್ಕೊಳ್ಳಿಲ್ಲ ಅಂದ್ರೆ ನಮಗಿನ್ನು ಮುಂದೆ ಅವ್ರು ಯಾವುದೇ ಕ್ಷಣದಲ್ಲಿ ಬಂದರೆ ನಮ್ಮ ಹತ್ರ ಹಣ ಇರ್ತಾವೆ ಇರಲ್ಲ. ನಾವು ಈಗ ಫಸ್ಟ್ವಾಗಿ ಇವತ್ತು ಹೇಳತ್ತೀವಿ, ಇವತ್ತು ಕಟ್ಕೊಂಡ್ರೆ ಕಟ್ಕೋತಾರೋ, ಇನ್ನು ಮುಂದೆ ಅವ್ರು ಯಾವುದೇ ರೀತಿ ಬಂದ್ರೂ ನಾವು ಫೈಟ್ ಮಾಡೋಕೆ ರೆಡಿ ಇದ್ದೀವಿ ಹೊರತಾಗಿ. ಒಂದು ವೇಳೆ ನಾವು ನೀನಿಗೆ ಶರಣಾಗಬೇಕಾಗ್ತೈತಿ, ಇಲ್ಲಾಂದ್ರೆ ನಮ್ಮ ಹತ್ರ ಅವ್ರು ಎಲ್ಲರೂ ಕಿರುಕುಳ ಮಾಡಕತ್ತಾರ ಅಂದ್ರೆ ಅವ್ರ ಮೇಲೆ ಡೈರೆಕ್ಟಾಗಿ ನಾವು ಕೇಸ್ ದಾಖಲೆ ಮಾಡಬೇಕಾಗ್ತೈತಿ. ಇಲ್ಲ ಅವ್ರು ತುಂಬ್ಕೊಳ್ಳೋದೇ ವರ್ಷ ಇಲ್ಲ ಅಂತಂದ್ರೆ ನಮ್ಮ